ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮೇಕೆಯ ಬ್ರೈನ್ ಫ್ರೈ ಮಾಡ್ತಾ ಇದ್ದೀವಿ. ಹೇಗೆ ಮಾಡೋದು ನೋಡೋಣ. ಇಲ್ಲಿ ಎರಡು ಬ್ರೈನ್ನ ನಾನು ತಗೊಂಡು ಬಿಸಿ ನೀರಿಗೆ ಹಾಕಿ ಒಂದು ಕುದಿ ಕುದಿಸ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಕುದಿ ಬಂದರೆ ಸಾಕು. ಇದು ಜಾಸ್ತಿ ಏನು ಬೇಯಿಸ್ಬೇಕಾಗಿಲ್ಲ. ಸ್ವಲ್ಪ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗೋ ಥರ ಒಂದು ಕುದಿನ ನಾವು ಬೇಯಿಸ್ಕೋಬೇಕು. ಈ ಥರ ಉಲ್ಟ ಮಾಡಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಒಂದು ನಿಮಿಷಕ್ಕೆ ಬೆಂದೋಗ್ಬಿಡುತ್ತೆ ಇದು. ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೀನಿ. ಈಗ ರೆಡಿಯಾಗಿದೆ, ಇದು ಬೆಂದಿದೆ. ಸಾಕು, ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಇದನ್ನು ತೆಗೆದುಕೊಂಡು ಇದನ್ನು ಚಿಕ್ಕ ಚಿಕ್ಕದಾಗಿ ಈಗ ಪೀಸ್ ಮಾಡ್ಕೊಳ್ತೀನಿ ನಾನು. ಈಗ ನಾನು ಇದ್ರ ಜೊತೆಗೆ ಎರಡು ಮೊಟ್ಟೆ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಒಲೆ ಮೇಲೆ ಬಾಣಲಿ ಇಟ್ಟು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮೊಟ್ಟೆ ಒಡೆದು ಇದಕ್ಕೆ ಹಾಕ್ಕೊಳ್ತೀನಿ. ಎರಡು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು, ಹಾಗೆ ಒಂದು ಚಿಟಿಕೆಯಷ್ಟು ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಇದನ್ನು ಆಮ್ಲೆಟ್ ಮಾಡೋ ರೀತಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇನ್ನು ಮೊಟ್ಟೆ ಹಾಕಿ ಮಾಡಿದರೆ ಅಂತೂ ತುಂಬಾ ರುಚಿಯಾಗಿರುತ್ತೆ. ಈ ಥರ ಮಾಡಿಕೊಂಡ್ರೆ ಸಾಕು. ಇದನ್ನು ನಾವು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಅದೇ ಒಲೆ ಮೇಲೆ ನಾನು ಒಂದು ಪಾತ್ರೆ ಇಟ್ಕೊಂಡು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹೆಚ್ಚಿಟ್ಟಿರೋಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವನ್ನ ಜಾಸ್ತಿ ಹಾಕಿದಷ್ಟು ತುಂಬಾ ಚೆನ್ನಾಗಿರುತ್ತೆ. ಚಿಕ್ಕದಾಗ ಕಟ್ ಮಾಡಬೇಕಾದ್ರೂ ಹಾಕೋಬೋದು, ದೊಡ್ಡದಾಗ ಕಟ್ ಮಾಡಿ ಹಾಕ್ಕೊಂಡ್ರೆ ಬೇಡ ಅನ್ನೋರು ಸೈಡಿಗೆ ಎತ್ತಿಟ್ಕೋಬೋದು ತಿನ್ನುವಾಗ. ಈಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಈಗ ನಾನು ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ, ಹಾಗೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗೀಗ ಫ್ರೈ ಮಾಡಿಕೊಂಡು ನೋಡಿ ಕಟ್ ಮಾಡಿರೋಂಥ ಬ್ರೈನ್ನ ಹಾಕ್ಕೊಳ್ತೀನಿ ನೋಡಿ. ಈ ಥರ ಕಟ್ ಮಾಡಿಕೊಂಡ್ರೆ ಸಾಕು. ಇದನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಒಂದು ಅರ್ಧಂಬರ್ಧ ಅಲ್ಲಿ ಬೆಂದಿದೆ. ಈಗ ನೀರು ಹಾಕಿ ಇದನ್ನು ಚೆನ್ನಾಗಿ ಮಸಾಲೆ ಒಳಗಡೆ ಬೇಯಿಸ್ಕೊಳ್ತೀನಿ. ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕೋಬೋದು. ಈ ಥರ ಬ್ರೈನ್ ಫ್ರೈ ಅಂತೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಇಲ್ಲಿ ಒಂದು ಲೋಟದಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತೀನಿ ನಾನು. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆಲ್ಲ ಶೇರ್ ಮಾಡಿ. ಈಗ ಇದನ್ನು ಮುಚ್ಚಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಂಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇವಾಗ. ಈಗ ನಾನು ಫ್ರೈ ಮಾಡಿಟ್ಟಿರೋಂಥ ಮೊಟ್ಟೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀರೆಲ್ಲ ಸಿಹಿಯವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ನಮ್ಮ ಮೇಕೆಯ ಬ್ರೈನ್ ಫ್ರೈ ರೆಡಿಯಾಗುತ್ತೆ. ನೋಡಿ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ತಾ ಇದ್ದೀನಿ. ನೀವು ಕೂಡ ಮೇಕೆ ಬ್ರೈನ್ ತಂದಾಗ ಹೇಗಪ್ಪ ಮಾಡೋದು ಅಂತ ಸಾಂಬಾರ್ ಒಳಗಡೆ ಎಲ್ಲ ಹಾಕಬೇಡಿ. ಸಾಂಬಾರ್ ಒಳಗಡೆ ಹಾಕಿದರೆ ಚೆನ್ನಾಗಿರಲ್ಲ. ಈ ಥರ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಮ್ಮ ರುಚಿಯಾದಂಥ ಮೇಕೆ ಬ್ರೈನ್ ಫ್ರೈ ರೆಡಿಯಾಗಿದೆ. ನೀವು ಕೂಡ ತಪ್ಪದೆ ತಂದ್ಕೊಂಡು ಮಾಡ್ಕೊಂಡು ತಿನ್ನಿ. ನಮಸ್ಕಾರ.